ಒಬ್ಬ ಹೆಮ್ಮೆಯ ರಸ ಕಾಣಲು ಮಗಲು ಮಣ್ಣಿಗೂ ಭಾಷ ನಿಂತ ನೋಡೋ ಜಮಾನ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ದರ್ಶನ್ ಸರ್ಗೆ ವಿಶ್ ಹ್ಯಾಪಿ ಬರ್ಡೇ ದರ್ಶನ್ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 25 ವರ್ಷಗಳನ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ, ನಾಯಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷಗಳನ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಶುಭಾಶಯಗಳು. ಇದೇ ತರ ಈ ಒಂದು ಸಕ್ಸಸ್ಫುಲ್ ಜರ್ನಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಂಗಾಗ್ಲಿ. ಅಂಡ್ ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಒಂದು ಟ್ರೂ ಇನ್ಸ್ಪಿರೇಷನ್ ಜರ್ನಿ ಅಂತ ಅನ್ಬೋದು. ಯಾಕಂತಂದ್ರೆ ಮೆಜೆಸ್ಟಿಕ್ ಇಂದ ಹಿಡಿದು ಕಾಟೇರಿ ತನಕ ಜರ್ನಿ, ಅದ್ಭುತವಾದಂತಹ ಪಾತ್ರಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅದ್ಭುತವಾದಂತಹ ಕಥೆಗಳನ್ನ, ಅದ್ಭುತವಾದ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀವು ನೀಡಿದ್ದೀರಾ. ಅಂಡ್ ಚಾಲೆಂಜಿಂಗ್ ಸ್ಟಾರ್ ಆ ಒಂದು ಟೈಟಲ್ ಅಭಿಮಾನಿಗಳು ನಿಮಗೆ ಒಂದು ಪ್ರೀತಿಯಿಂದ ಕೊಟ್ಟಿರೋಂಥದ್ದು, ನೀವು ತಗೊಂಡಿರೋ ಸವಾಲುಗಳಿಗೆ ಕೊಟ್ಟಿರೋಂಥ ಟೈಟ್ಲು ಅಂತಲೇ ಹೇಳ್ಬೋದು. ಬಾಕ್ಸ್ ಆಫೀಸ್ ಸುಲ್ತಾನ್, ಮೈ ಜುಮ್ಮನ್ ಅಂತ. ಯಾಕಂತಂದ್ರೆ ನಿಮ್ಮ ಸಿನಿಮಾಗಳು ಬಂದಾಗ ಥಿಯೇಟರ್ ಮಾಲೀಕರಿಂದ ಹಿಡಿದು ಥಿಯೇಟರ್ ನೌಕರರು, ಕಾರ್ಮಿಕರು, ಡಿಸ್ಟ್ರಿಬ್ಯೂಟರ್ಗಳು, ಎಕ್ಸಿಬಿಟರ್ಗಳು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಒಂದು ವ್ಯಾಪಾರಗಳು ನಡೀತವೆ ನಿಮ್ಮಿಂದ, ಎಷ್ಟು ಕುಟುಂಬಗಳು ಬದುಕ್ತವೆ, ತುಂಬ ದೊಡ್ಡ ವಿಷಯ ಅದು. ಆ್ಯಂಡ್ ಒಬ್ಬ ಅಭಿಮಾನಿಯಾಗಿ ಒಬ್ಬ ನಿರ್ದೇಶಕ್ಕಾಗಿ ಬಹಳ ಖುಷಿ ಅನಿಸುತ್ತೆ. ನಿಮ್ಮ ಒಂದು ಜೊತೆಯಲ್ಲಿ ನಿಮ್ಮ ಸಿನಿಮಾಗಳಿಗೆ ಹಾಡು ಬರೆಯುವಂಥ ಒಂದು ಅವಕಾಶಗಳು ನನಗೆ ಸಿಕ್ಕಿದ್ದು, ಡೈಲಾಗ್ ಬರೆಯುವಂಥ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಿಮ್ಮ ಎಂಟೈರ್ ಜರ್ನಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಹಾಗೂ ನಿಮಗೆ ಅಭಿನಂದನೆಗಳು ದರ್ಶನ್ ಸರ್. ಥ್ಯಾಂಕ್ ಯು. ನಿಂತ ನೋಡೋ ಯಜಮಾನ.